ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಈ ಥರ ಪ್ರೋತ್ಸಾಹ ಕೊಡ್ತಾಯಿರಿ ಮತ್ತು ಹೆಚ್ಚು ವಿಡಿಯೋಗಳನ್ನ ನೋಡ್ತಾಯಿರಿ. ಈಗ ನಾನು ಒಂದು ಪನ್ನೀರ್ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ, ಪನ್ನೀರ್ ಟಿಕ್ಕಾ ಅಂತ. ಪನ್ನೀರ್ ಟಿಕ್ಕಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮತ್ತು ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ, ಮತ್ತು ಕೊಬ್ಬಿನಾಂಶ, ಹಸುವಿನ ಹಾಲಿನಿಂದ ತಯಾರಾದ ಪನ್ನೀರು ಕೊಬ್ಬಿನಾಂಶ ಬಹಳ ಕಡಿಮೆ ಇರುತ್ತೆ. ಎಮ್ಮೆಯ ಹಾಲಿನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಮತ್ತು ಕೊಬ್ಬಿನಾಂಶನೂ ಜಾಸ್ತಿ ಇರುತ್ತೆ. ಇದರಿಂದ ಅಜೀರ್ಣತೆ ಜಾಸ್ತಿ ಆಗುತ್ತೆ. ಹಸುವಿನ ಹಾಲಿನಿಂದ ತಯಾರಾದ ಪನ್ನೀರನ್ನೇ ಬಳಸಿ, ಮತ್ತು ಸರಾಸರಿ ಮನುಷ್ಯನಿಗೆ ಒಂದು 50 ಗ್ರಾಮ್ ಅಷ್ಟು ಒಂದು ದಿನಕ್ಕೆ ಪನ್ನೀರ್ ಬಳಕೆ ಆಗಬೇಕು. ಸೊ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಇದು ವೆರಿ ತುಂಬಾ ಸಿಂಪಲ್ ಅಂಡ್ ವೆರಿ ಈಸಿ ಅಂತ ಹೇಳ್ಬೋದು. ಕೇವಲ ಕೆಲವೇ ವಸ್ತುಗಳಿಂದ ಮಾಡ್ಕೊಳ್ಳೋದು, ಮತ್ತು ಇದ್ರ ಜೊತೆ ನಾವು ಕ್ಯಾಪ್ಸಿಯಮ್ಮು ಹಾಕ್ಕೊಳ್ತಾ ಇದ್ದೀವಿ, ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಸೊ ಅದು ಎರಡು ವೆಜಿಟೇಬಲ್ನ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಹೆಚ್ಚು ನಾರಿನ ಪದಾರ್ಥಗಳಿರುವಂತಹ ವೆಜಿಟೇಬಲ್ ಇದು. ಸೊ ಇದನ್ನು ಬಳಕೆ ಮಾಡಬೇಕು. ಯೂಶ್ವಲಿ ನಾವು ಬಹಳ ಜನ ಕ್ಯಾಪ್ಸಿಯಮ್ ಅಂದರೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ತೊಗೊಳ್ಳೋದಾ ಬೇಡವಾ ಅಂತ. ಮಕ್ಕಳಿಗೆ ಇಷ್ಟ ಆಗಲ್ಲ, ಒಂಥರ ಇರುತ್ತೆ, ಕ್ರಂಚಿ ಕ್ರಂಚಿ ಅನಿಸುತ್ತೆ, ಒಂಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಡಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಕ್ಯಾಪ್ಸಿಯಮ್, ಅದೊಂಥರ ಟೇಸ್ಟಿ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಅದನ್ನು ಲೈಟ್ ಫ್ರೈ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ರೆಸಿಪಿ ಮಾಡಿಕೊಡಿ, ಮಕ್ಕಳು ತುಂಬ ಲೈಕ್ ಮಾಡ್ತಾರೆ, ಮತ್ತು ಯಾರು ತಿನ್ನಲ್ಲ ಅವರು ಮತ್ತೆ ತಿಂತಾರೆ ನೋಡಿ, ಮತ್ತು ಟ್ರೈ ಮಾಡಿ ಇದೇ ಥರ, ಮತ್ತು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು 200 ಗ್ರಾಮ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫಸ್ಟು ತೊಳ್ಕೋಬೇಕು, ಫ್ರೆಶ್ ಆಗಿದೆ ಅಂತ ನೋಡಬೇಕು, ಯಾಕಂದರೆ ಫ್ರೆಶ್ ಇಲ್ಲದೆ ಇದ್ದರೆ ಅದು ಒಂಥರ ಚೆನ್ನಾಗಿ ಬರಲ್ಲ. ಸೊ ಇದಕ್ಕೆ ನಾನು ಒಂದು 1/4 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ಜೀರಿಗೆ ಮತ್ತು ಮೆಣಸು 1/4 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲೆ 1/4 ಟೀಸ್ಪೂನು, 1/4 ಟೀಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 3 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಗಟ್ಟಿ ಮೊಸರು, ಹುಳಿ ಮೊಸರು. ಸೊ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೋಬೇಕು, ಕಲಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ ತೊಗೊಂಡು ಅದನ್ನು ಬಿಸಿ ಮಾಡಿದ್ದೀನಿ ಸ್ಟೌವ್ ಮೇಲೆ. ಬಿಸಿ ಆದಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಮತ್ತು ಒಂದು ಟೂತ್ಪಿಕ್ ಇದೆಯಲ್ಲ, ಟೂತ್ಪಿಕ್ ತೊಗೊಂಡಿದ್ದೀನಿ. ಟೂತ್ಪಿಕ್ಗೆ ಈ ಥರ ಎಲ್ಲ ಕ್ಯಾಪ್ಸಿಯಮ್ ಮತ್ತು ಈರುಳ್ಳಿ ಎಲ್ಲ ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡು ಅದನ್ನು ಎಲ್ಲ ಜೋಡಿಸ್ಕೋಬೇಕು, ಒಂದೊಂದಾಗಿ ಜೋಡಿಸ್ಕೊಂಡು ಪ್ಯಾನ್ ಮೇಲೆ ಇಟ್ಕೋಬೇಕು. ನೋಡಿ, ಈ ಥರ ಒಂದೊಂದಾಗಿ ಸೇರಿಸ್ಕೋಬೇಕು, ಈ ಥರ ಒಂದೊಂದಾಗಿ ಇಟ್ಕೊಂಡು ಲೈಟಾಗಿ ಸ್ಟವ್ ಫ್ಲೇಮು ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಹೊತ್ತಾದಮೇಲೆ ತಿರ್ಸ್ಕೊಳ್ಳೋದು, ತಿರ್ಸ್ಕೊಂಡು ಮತ್ತೆ 1/4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು ಮೇಲಕ್ಕೆ. ತುಂಬಾ ಸಿಂಪಲ್ ಮತ್ತು ತುಂಬಾ ಈಸಿ ರೆಸಿಪಿ ಇದು, ಎಲ್ಲರೂ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದ್ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಎಲ್ಲ ಟ್ರೈ ಮಾಡಿ, ಮತ್ತು ಪನ್ನೀರು ಈ ಥರನೂ ಮಾಡಿಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ, ಎಲ್ರಿಗೂ ಲೈಕ್ ಆಗುತ್ತೆ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದುವರೆಗೂ ಯಾರು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ. ಮತ್ತು ಹೆಚ್ಚು ವಿಡಿಯೋಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಆನ್ ಮಾಡಿ, ಮತ್ತು ಇದೇ ಥರ ಹೆಚ್ಚು ಪ್ರೋತ್ಸಾಹ ಕೊಡಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬೈ ಬೈ, ಟೇಕ್ ಕೇರ್.